ಮುಖ್ಯಮಂತ್ರಿಗಳು ಬರಿ ಸಚಿವರಿಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ಬಿಜಿ ಆಗಿದ್ದಾರೆ. ಆದರೆ ಕೊಟ್ಟ ಭರವಸೆಯನ್ನ ಈಡೇರಿಸಲೇ ಇಲ್ವಲ್ಲ ನೀವು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರಾ ನೌಕರರು ಮತ್ತೊಮ್ಮೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸಂಚಾರ ಮತ್ತೆ ಬಂದ್ ಆಗುತ್ತ ಹಾಗಿದ್ರೆ ಬೃಹತ್ ಹೋರಾಟದ ಮೂಲಕ ಬಿಸಿ ಮುಟ್ಸೋದಕ್ಕೆ ರೆಡಿ ಆಗಿದ್ದಾರೆ ಇದೀಗ ನೌಕರರು ಒಂದ್ಸಲ ಬಿಸಿ ಮುಟ್ಸಿದ್ದಾರೆ ಇದು ಎರಡನೇ ಬಾರಿ ಬಂದ್ ಆದ್ರೆ ಸಾರಿಗೆ ಅಧಿಕಾರಿಗಳ ಪರ್ಯಾಯ ಪ್ಲಾನ್ ಏನು ಸಿಎಂ ಬಿಎಸ್ವೈ ಕೊಟ್ಟ ಭರವಸೆಯನ್ನ ಈಡೇರಿಸಲೇ ಇಲ್ಲ ಅವರು ಕೊಟ್ಟಂತ ಭರವಸೆ ಈಡೇರಲೇ ಇಲ್ಲ ಬೇಡಿಕೆ ಈಡೇರದಿದ್ದಕ್ಕೆ ಮತ್ತೆ ಬೀದಿಗಿಳಿಯಲಿದ್ದಾರೆ ನೌಕರರು ಮತ್ತೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ಸಂಘಟನೆಗಳು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಸಾರಿಗೆ ಸಿಬ್ಬಂದಿ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ ಬಿಎಂಟಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಬಸ್ ಬಂದ್ ಆಗುತ್ತೆ ನಾಳೆಯಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಬಂದ್ ಆಗೋದು ಪಕ್ಕಾ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಲವು ಬಾರಿ ಪ್ರತಿಭಟನೆ ಮೂಲಕ ಮನವಿ ಮಾಡಿದ್ರು ಸರ್ಕಾರ ಕೇರ್ಲೆಸ್ ಅನ್ನುವಂತ ಧೋರಣೆಯನ್ನ ತೋರ್ತಾ ಇದೆ ಸರ್ಕಾರದ ವಿರುದ್ಧ ಬಿಸಿ ಮುಟ್ಸೋದಕ್ಕೆ ಸಾರಿಗೆ ಇಲಾಖೆ ಸಿಬ್ಬಂದಿ ಇದೀಗ ತಯಾರಿಯಾಗಿದ್ದಾರೆ ಎರಡು ಮೂರು ದಿನದಲ್ಲಿ ವೇತನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ಇನ್ನೂ ಕೂಡ ಅದು ಆಗಿಲ್ಲ ಇಲಾಖೆಯಲ್ಲಿ ಓವರ್ ಡ್ಯೂಟಿ ಕಿರುಕುಳದಿಂದ ಸಿಬ್ಬಂದಿಗಳು ಬೇಸತ್ತು ಹೋಗಿದ್ದಾರೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಿಬ್ಬಂದಿಯಿಂದ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ ಪ್ರತಿಭಟನೆ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಕೆಎಸ್ಆರ್ಟಿಸಿ ಸಂಸ್ಥೆ ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ತರ ಕ್ರಮವನ್ನ ತೆಗೆದುಕೊಳ್ತಾರಂತೆ ಸಿಬ್ಬಂದಿಗೆ ನಾಳೆ ರಜೆ ನೀಡದಂತೆ ಸುತ್ತೋಲೆ ನಾಳೆ ಯಾರಿಗೂ ಕೂಡ ರಜೆ ಇಲ್ಲ ಅಂತ ಹೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ವೇತನವು ಕಟ್ ಅಂತ ಹೇಳಿದ್ದಾರೆ ಭಾಗಿಯಾಗಿಲ್ಲ ಅಂದ್ರೆ ನೀವು ವೇತನ ಕೊಡ್ತಾ ಇಲ್ವಲ್ಲ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಆದೇಶನ ಹೊರಡಿಸಿದ್ದಾರೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು ನಾಳೆ ಆದ್ರೆ ಯಾರಿಗೂ ಕೂಡ ನಾಳೆ ರಜೆ ಕೊಡಬಾರದು ಅನ್ನುವಂತ ಸುತ್ತೋಲೆಯನ್ನ ಹೊರಡಿಸಿದೆ ಇದೀಗ ಕೆಎಸ್ಆರ್ಟಿಸಿ ಸಂಸ್ಥೆ ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಎಸ್ ಒಂದು ಕಡೆ ಸರ್ಕಾರ ಅಥವಾ ಇಲಾಖೆ ಬಿಎಂಟಿಸಿಯನ್ನ 160 ಕೋಟಿ ರೂಪಾಯಿಗೆ ಅಡ ಇಟ್ಟಿದೆ ತಿಂಗಳಿಗೆ 1.4 ಕೋಟಿ ಬಡ್ಡಿ ಕಟ್ತೀರಿ ನೌಕರರಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ ಈಗ ಆಲ್ರೆಡಿ ಒಂದ್ಸಲಿ ಪ್ರತಿಭಟನೆ ಮಾಡಿದ್ದಾರೆ ಅವರ ಹಲವು ಬೇಡಿಕೆಗಳ ಈಡೇರಬೇಕು ಅಂತ ಹೇಳಿ ಎರಡು ಮೂರು ದಿನದಲ್ಲಿ ಸಂಬಳ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಅದೇ ಸಂಬಳ ಕೊಟ್ಟಿಲ್ಲ ಕೋವಿಡ್ ಅನ್ನುವಂತಹ ಸ್ಥಿತಿಯನ್ನೇ ಮುಂದೆ ಇಟ್ಕೊಳ್ಬೇಡಿ ಯಾಕಂದ್ರೆ ವಿಶ್ವದ ಹಲವಾರು ಸಂಸ್ಥೆಗಳಿಗೆ ಹಲವಾರು ಇಲಾಖೆಗಳಿಗೆ ಹಲವಾರು ವಿಭಾಗಗಳಿಗೆ ತೊಂದರೆ ಆಗಿದೆ ಕೋವಿಡ್ ಇಂದ ಆದ್ರೆ ಅದಕ್ಕೆ ಏನಾದ್ರೂ ನಿಮಗೆ ಸಾರಿಗೆ ಸಂಚಾರಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡುವಲ್ಲಿ ನೀವು ಯೋಚನೆ ಮಾಡುವಂತಹ ಸರ್ಕಾರಗಳು ನೌಕರರಿಗೆ ತೊಂದರೆ ಆಗದಂತೆ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಯೋಚನೆಯನ್ನ ಕೂಡ ಮಾಡಬೇಕಾಗತ್ತೆ.